ಹಾಯ್ ಹಲೋ, ನಮಸ್ಕಾರ ಗೆಳೆಯರೇ. ನಾನು ನನ್ನ ಜೀವನದಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡಿರುವೆ, ನಂತರ ಅವುಗಳನ್ನು ತಿದ್ದಿಕೊಂಡಿರುವೆ. ಆ ತಪ್ಪುಗಳೇ ನನಗೆ ಒಂದೊಳ್ಳೆ ಅನುಭವವನ್ನು ನೀಡಿವೆ, ನನಗೆ ನನ್ನ ಜೀವನದಲ್ಲಿ ಸರಿಯಾದ ದಾರಿಯಲ್ಲಿ ಮುಂದೆ ಸಾಗಲು ಸಹಕರಿಸಿವೆ. ನಾನು ಮನಸ್ಸಿಲ್ಲದ ಹುಡುಗಿಗೆ ಮನಸ್ಸನ್ನು ಕೊಡುವ ತಪ್ಪನ್ನು ಮಾಡಿರುವೆ, ಗೊಳ್ಳು ಗೆಳೆಯರನ್ನು ಅತಿಯಾಗಿ ನಂಬುವ ತಪ್ಪನ್ನು ಮಾಡಿರುವೆ, ಬಿಸ್ನೆಸ್ ಮಾಡುವಾಗ ಅನಾವಶ್ಯಕವಾಗಿ ಎಮೋಷ್ನಲ್ ಆಗುವ ತಪ್ಪನ್ನು ಮಾಡಿರುವೆ, ಅವಕಾಶಗಳಿಗಾಗಿ ಕಾಯುತ್ತಾ ಕುಳಿತುಕೊಳ್ಳುವ ತಪ್ಪನ್ನು ಮಾಡಿರುವೆ, ಫ್ಯೂಚರ್ ಪ್ಲ್ಯಾನ್ಗಳನ್ನು ಶೇರ್ ಮಾಡುವ ತಪ್ಪನ್ನು ಮಾಡಿರುವೆ, ಎಷ್ಟೋ ವಿಷಯಗಳನ್ನು ಪ್ರಯತ್ನಿಸದೆ ಬಿಟ್ಟು ಕೊಡುವ ತಪ್ಪನ್ನು ಮಾಡಿರುವೆ. ಈ ರೀತಿ ನಾನು ಏನೇನೋ ತಪ್ಪುಗಳನ್ನು ಮಾಡಿರುವೆ, ಆದರೆ ಅವುಗಳಿಂದ ಸಾಕಷ್ಟು ಕಲಿತಿರುವೆ, ಸಾಕಷ್ಟು ಸುಧಾರಿಸಿಕೊಂಡಿರುವೆ. ಆ ತಪ್ಪುಗಳ ಆಧಾರದ ಮೇಲೆ ನಾನು ಇವತ್ತಿನ ಎಪಿಸೋಡನ್ನು ಮಾಡುತ್ತಿರುವೆ. ನಿಮಗೆ ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕೆಂಬ ಆಸೆ ಇದ್ದರೆ ಈ 9 ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಲೆಟ್ಸ್ ಬಿಗಿನ್. ಟಿಪ್ ನಂಬರ್ 1, ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಒಂದನ್ನು ಸಾಧಿಸಲು ಹೊರಟಾಗ, ಏನಾದರೂ ಒಂದನ್ನು ಹೊಸದನ್ನು ಮಾಡಲು ಹೊರಟಾಗ, ಮೊದಲು ನಿಮ್ಮವರೇ ನಿಮ್ಮನ್ನು ತಡೆಯುತ್ತಾರೆ, ನಿಮ್ಮನ್ನು ಡಿಸ್ಕರೇಜ್ ಮಾಡುತ್ತಾರೆ, ನಿಮ್ಮ ಗೆಳೆಯರೇ ನಿಮ್ಮನ್ನು ನೋಡಿ ನಗುತ್ತಾರೆ, ನಿಮ್ಮ ಸಂಬಂಧಿಕರು ನಿಮ್ಮ ಮೇಲೆ ಹೊಟ್ಟೆ ಉರಿದುಕೊಳ್ಳುತ್ತಾರೆ, ಜನ ನಿಮಗೆ ತಲೆ ಕೆಟ್ಟಿದೆ ಎಂದುಕೊಳ್ಳುತ್ತಾರೆ, ನಿಮಗೆ ಶತ್ರುಗಳು ತಾನಾಗಿಯೇ ಹುಟ್ಟಿಕೊಳ್ಳುತ್ತಾರೆ. ಆದರೆ ಇವರಿಗೆಲ್ಲ ಹೆದರಿ ನೀವು ಹಿಂದೆ ಸರಿಯಬೇಡಿ, ಏಕೆಂದರೆ ಇವರು ಬರೀ ಬೊಗಳುವ ನಾಯಿಗಳಷ್ಟೇ. ಇವರಿಗೆ ನಿಮ್ಮನ್ನು ಹಾಳು ಮಾಡುವ ಸಾಮರ್ಥ್ಯವಿಲ್ಲ, ನಿಮ್ಮನ್ನು ಹಾಳು ಮಾಡುವ ಸಾಮರ್ಥ್ಯ ಇರುವುದು ನಿಮಗೆ ಮಾತ್ರ. ಇಂಥ ಜನರಿಗೆ ಹೆದರಿ ನೀವು ಡಿಸ್ಕರೇಜ್ ಆಗಬೇಡಿ, ಡಿಮೋಟಿವೇಟ್ ಆಗಬೇಡಿ. ಇಂಥವರಿಗೆ ಹೆದರಿ ನೀವು ನಿಮ್ಮ ಗುರಿಯಿಂದ ಹಿಂದೆ ಸರಿಯಬೇಡಿ. ಜನರಿಗೆ ಹೆದರಿ ನಿಮ್ಮ ಕನಸುಗಳನ್ನು ನೀವೇ ಕೊಲೆ ಮಾಡಬೇಡಿ. ನಗುವವರು ನಗಲಿ, ಉರಿಯುವವರು ಉರಿಯಲಿ. ನಗುವವರು ನಾಶವಾಗುತ್ತಾರೆ, ಉರಿಯುವವರು ಸುಟ್ಟು ಬೂದಿಯಾಗುತ್ತಾರೆ. ನೀವು ನಿಮ್ಮ ಗುರಿಯೆಡೆಗೆ ಧೈರ್ಯವಾಗಿ ಮುಂದೆ ಸಾಗಿ. ಟಿಪ್ ನಂಬರ್ 2, ಯಾವುದೇ ಒಂದು ಕೆಲಸವನ್ನು ಮಾಡಲು ಪರ್ಫೆಕ್ಟ್ ಟೈಮ್ ಅಂತ ಏನೂ ಇರಲ್ಲ. ದೇರ್ ಈಸ್ ನೋ ಎನಿ ಪರ್ಫೆಕ್ಟ್ ಟೈಮ್ ಟು ಡೂ ಎನಿಥಿಂಗ್. ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ಎಲ್ಲ ಸಮಯ ಒಳ್ಳೆಯದೆ, ಎಲ್ಲವೂ ಶುಭ ಸಮಯವೇ. ಒಳ್ಳೆಯ ಕಾಲ ಕೆಟ್ಟ ಕಾಲ ಅಂತೇನೂ ಇರಲ್ಲ, ಎಲ್ಲ ಸಮಯ ಒಳ್ಳೆಯದೇ. ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ಎಲ್ಲವೂ ಶುಭ ಸಮಯವೇ. ಅದಕ್ಕಾಗಿ ಪರ್ಫೆಕ್ಟ್ ಟೈಮ್ ಬಂದಾಗ ಕೆಲಸ ಮಾಡ್ತೀನಿ, ಒಳ್ಳೆಯ ಸಮಯ ಬಂದಾಗ ಕೆಲಸ ಮಾಡ್ತೀನಿ, ಒಳ್ಳೆಯ ಕಾಲ ಕೂಡಿ ಬಂದಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಈಗಲೇ ನಿಮ್ಮ ಕೆಲಸವನ್ನು ಪ್ರಾರಂಭಿಸಿ. ಟಿಪ್ ನಂಬರ್ 3, ಸಾಧನೆಯ ಹಾದಿ ಸುಲಭವಲ್ಲ, ಅದು ಕಲ್ಲು ಮುಳ್ಳುಗಳಿಗಿಂತ ಕಠಿಣವಾದ ದಾರಿ. ಈ ಜಗತ್ತಿನಲ್ಲಿ ಸುಲಭವಾದದ್ದು ಯಾವುದೂ ಇಲ್ಲ, ಅದೇ ರೀತಿ ಕಠಿಣವಾದದ್ದು ಯಾವುದೂ ಇಲ್ಲ. ನಿಮಗೆ ಹುಟ್ಟೋದು ಸುಲಭವಲ್ಲ, ಸಾಯೋದು ಸುಲಭವಲ್ಲ, ಬದುಕೋದು ಸುಲಭವಲ್ಲ. ನಿಮ್ಮ ದಾರಿಯಲ್ಲಿ ಸಂಕಷ್ಟಗಳು ಬಂದಾಗ ಭಯಪಡಬೇಡಿ, ಸೋಲಿಗೆ ಹೆದರಿ ಹಿಂದೆ ಸರಿಯಬೇಡಿ. ಎಲ್ಲ ಕಾರ್ಯಗಳಿಗೆ ವಿಘ್ನಗಳು ಇದ್ದೇ ಇರುತ್ತವೆ, ಎಲ್ಲ ಒಳ್ಳೆ ಕೆಲಸಗಳಿಗೆ ವಿರೋಧಗಳು ನಿಂದನೆಗಳು ಇದ್ದೇ ಇರುತ್ತವೆ. ನಿಮ್ಮ ದಾರಿಯಲ್ಲಿ ಕಷ್ಟಗಳು ಬಂದಾಗ ಅವುಗಳನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಳ್ಳಿ, ಅವುಗಳನ್ನು ಧೈರ್ಯವಾಗಿ ಎದುರಿಸಿ. ಒಂದು ಮಾತನ್ನು ನೆನಪಲ್ಲಿಡಿ, ನಿಮ್ಮ ದಾರಿಯಲ್ಲಿ ಸಂಕಷ್ಟಗಳು ಬರೆದಿದ್ದರೆ ನೀವು ತಪ್ಪಾದ ದಾರಿಯಲ್ಲಿ ಸಾಗುತ್ತಿದ್ದೀರಿ ಎಂದರ್ಥ. ಕಚ್ಚಾ ರಸ್ತೆಗಳು ಮಾತ್ರ ಉತ್ತಮವಾದ ಡ್ರೈವರ್ನನ್ನು ರೂಪಿಸುತ್ತವೆ, ಕಠಿಣವಾದ ದಾರಿಗಳು ಮಾತ್ರ ನಿಮ್ಮನ್ನು ಒಂದೊಳ್ಳೆ ಸುಂದರವಾದ ತಾಣಕ್ಕೆ ಕರೆದೊಯ್ಯುತ್ತವೆ. ಟಿಪ್ ನಂಬರ್ 4, ನಿಮ್ಮ ಕನಸುಗಳಿಗಾಗಿ ನಿಮ್ಮ ಗುರಿಗಳಿಗಾಗಿ ಸ್ವಲ್ಪ ಸ್ವಾರ್ಥಿಗಳಾಗಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಹರಟೆ ಬಟ್ಟರಿಗೆ ಹಾಳು ಮಾಡಲು ಕೊಡಬೇಡಿ. ನಿಮ್ಮ ಗೋಲ್ಡನ್ ಟೈಮನ್ನು ಗೋಲ್ಡು ಗೆಳೆಯರಿಗೆ ಕೊಡಬೇಡಿ. ಸಮಯವೇ ಮಹಾಸಂಪತ್ತು, ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ಸಲಹೆ ಕೊಡಲು 1000 ಜನ ಬರ್ತಾರೆ, ಆದರೆ ಸಂಕಷ್ಟದಲ್ಲಿರುವಾಗ ಸಹಾಯ ಮಾಡಲು ಯಾರೂ ಬರಲ್ಲ. ಅದಕ್ಕಾಗಿ ನಿಮ್ಮ ಅಮೂಲ್ಯ ಸಮಯವನ್ನು ನಿಮ್ಮ ಏಳ್ಗೆಗಾಗಿ ಬಳಸಿಕೊಳ್ಳಿ. ನಿಮ್ಮ ಗುರಿಗಳಿಗಾಗಿ, ನಿಮ್ಮ ಕನಸುಗಳಿಗಾಗಿ ಸಾಕಷ್ಟು ಹಣವನ್ನು ಕೂಡಿಡಿ. ಟಿಪ್ ನಂಬರ್ 5, ನಿಮ್ಮ ಗೆಳೆಯರನ್ನು ನಿಮ್ಮ ಸಂಬಂಧಿಕರನ್ನು ಅತಿಯಾಗಿ ನಂಬದಿರಿ. ಏಕೆಂದರೆ ನೀವು ಯಾರನ್ನು ಅತಿಯಾಗಿ ನಂಬುತ್ತೀರೋ ಅವರೇ ನಿಮಗೆ ಬೇಗನೆ ಮೋಸ ಮಾಡುತ್ತಾರೆ. ನಿಮ್ಮ ಗೆಳೆಯರನ್ನು ಅತಿಯಾಗಿ ನಂಬದಿರಿ, ಏಕೆಂದರೆ ಗೆಳೆಯರೆಲ್ಲ ಒಳ್ಳೆಯವರಲ್ಲ. ಗೆಳೆಯರು ಯಾವಾಗ ಯಾವ ಕಾರಣಕ್ಕಾಗಿ ಕೈಕೊಡುತ್ತಾರೆ ಎಂಬುದನ್ನು ಊಹಿಸಲು ಕೂಡ ಸಾಧ್ಯವಿಲ್ಲ. ಉದಾಹರಣೆಗಾಗಿ, ನನ್ನ BSc ಗ್ರ್ಯಾಜುಯೇಷನ್ ಮುಗಿದ ನಂತರ ನಾನು ಹಾಗೂ ನನ್ನ ಕ್ಲೋಸ್ ಕ್ಲಾಸ್ಮೇಟ್ಸ್ಗಳಾದ XYZ ಈ 4 ಸೇರಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲು ನಿರ್ಧರಿಸಿದ್ದೆವು. ಅದಕ್ಕಾಗಿ 500,000 ಹಣವನ್ನು ಸೇರಿಸುವ ಮಾತುಕತೆಯೂ ಆಗಿತ್ತು. ನಾನು ನನ್ನ ಬಿಸ್ನೆಸ್ ಸ್ಟಾರ್ಟಪ್ಗೋಸ್ಕರ
ಪ್ರಾಜೆಕ್ಟ್ ರಿಪೋರ್ಟ್, ಮಾರ್ಕೆಟ್ ಅನಾಲಿಸಿಸ್, ಬಿಸ್ನೆಸ್ ಮಾಡಲ್, ಲೋನ್ ಎಲ್ಲ ಮಾಡಿಕೊಂಡು ತಯಾರಾಗಿದ್ದೆ. ಆದರೆ ನನ್ನ ಗೆಳೆಯರು ಅವರವರ ಗರ್ಲ್ಫ್ರೆಂಡ್ಗಳೊಂದಿಗೆ ನನಗೆ ಒಂದು ಮಾತನ್ನು ತಿಳಿಸದೆ ನನ್ನ ಫೋನ್ ನಂಬರನ್ನು ಬ್ಲಾಕ್ ಮಾಡಿ ಮಂಗಮಯವಾದರು. ನಾನು ಅವರ ಮಾತನ್ನು ನಂಬಿ ಲಕ್ಷಗಟ್ಟಲೆ ಸಾಲ ಮಾಡಿಕೊಂಡು ಮೋಸ ಹೋದೆ. ಒಂದು ವರ್ಷದ ನಂತರ ನನಗೆ ನನ್ನ ಮಾಜಿ ಗೆಳೆಯರೆಲ್ಲ ಅವರವರ ಗರ್ಲ್ಫ್ರೆಂಡ್ಗಳೊಂದಿಗೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ MSc ಮಾಡುತ್ತಿದ್ದಾರೆ ಎಂಬುದು ಗೊತ್ತಾಯಿತು. ಆದರೆ ಏನು ಪ್ರಯೋಜನ? ಕಾಲ ಬಹಳಷ್ಟು ಮಿಂಚಿ ಹೋಗಿತ್ತು. ಈಗ ನಾನು ನನ್ನ ಲೈಫಲ್ಲಿ ಚೆನ್ನಾಗಿ ಸೆಟ್ಲಾಗಿರುವೆ. ನನ್ನ ಬಿಸ್ನೆಸ್ ಕೂಡ ಚೆನ್ನಾಗಿ ಸಾಗಿದೆ, ನನ್ನ ಕಂಪನಿ ಕೂಡ ಚೆನ್ನಾಗಿ ಸಾಗಿದೆ. ಹೀಗಿರುವಾಗ ನಾನು ಅವರ ಮುಖ ನೋಡೋಕ್ಕೂ ಇಷ್ಟಪಡಲ್ಲ. ಸೋ ಗೆಳೆಯರೇ, ನೀವು ಬಿಸ್ನೆಸ್ ಮಾಡುವಾಗ ಅನಾವಶ್ಯಕವಾಗಿ ಎಮೋಷ್ನಲ್ ಆಗುವುದನ್ನು ಬಿಟ್ಟು ಬಿಡಿ. ಎಮೋಷ್ನಲ್ ಆಗಿ ಯಾವುದೇ ತರಹದ ಇಂಪಾರ್ಟೆಂಟ್ ನಿರ್ಧಾರಗಳನ್ನು ದಯವಿಟ್ಟು ತೆಗೆದುಕೊಳ್ಳಬೇಡಿ. ಜೊತೆಗೆ ಒಂದು ಫ್ರೀ ಅಡ್ವೈಸ್, ನಿಮ್ಮ ಗೆಳೆಯರನ್ನು ಅತಿಯಾಗಿ ನಂಬಬೇಡಿ. ಟಿಪ್ ನಂಬರ್ 6, ನಿಮ್ಮ ಫ್ಯೂಚರ್ ಪ್ಲ್ಯಾನ್ಗಳನ್ನು ಅನಾವಶ್ಯಕವಾಗಿ ಬೇರೆಯವರೊಂದಿಗೆ ಶೇರ್ ಮಾಡಬೇಡಿ. ಏಕೆಂದರೆ ನಿಮ್ಮ ಕನಸುಗಳನ್ನು, ನಿಮ್ಮ ಗುರಿಗಳನ್ನು ನೋಡಿ ಹೊಟ್ಟೆ ಉರಿದುಕೊಂಡು ನಿಮ್ಮ ದಾರಿಗೆ ಕಲ್ಲಾಕುವ ಜನರಿಗೆ ಈ ದೇಶದಲ್ಲಿ ಕೊರತೆ ಇಲ್ಲ. ನಿಮ್ಮ ಫ್ಯೂಚರ್ ಪ್ಲ್ಯಾನ್ಗಳನ್ನು ಗೊತ್ತಾದ ನಂತರ ನಿಮಗೆ ಅನಾವಶ್ಯಕವಾಗಿ ಶತ್ರುಗಳು ಹುಟ್ಟುತ್ತಾರೆ. ನಿಮ್ಮ ಸಂಬಂಧಿಕರು ನಿಮ್ಮ ದಾರಿಗೆ ಕಲ್ಲಾಕಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ನಿಮ್ಮ ಫ್ಯೂಚರ್ ಪ್ಲ್ಯಾನ್ಗಳನ್ನು ಅನಾವಶ್ಯಕವಾಗಿ ಬೇರೆಯವರೊಂದಿಗೆ ಶೇರ್ ಮಾಡಬೇಡಿ. ನೀವು ನಿಮ್ಮ ಕನಸುಗಳನ್ನು ಕೈಲಾಗದ ಜನರ ಎದುರಿಗೆ ಹೇಳಿದಾಗ ಅವರು ನಿಮ್ಮನ್ನು ನೋಡಿ ಗೇಲಿ ಮಾಡಿಕೊಂಡು ನಗಲು ಪ್ರಾರಂಭಿಸುತ್ತಾರೆ. ಇದರಿಂದ ನಿಮ್ಮಲ್ಲಿ ಕೀಳರಿಮೆ ಉಂಟಾಗುತ್ತದೆ, ನಿಮ್ಮ ಫೋಕಸ್ ಹಾಗೂ ಅಟೆನ್ಷನ್ ಹಾಳಾಗುತ್ತದೆ. ಈ ಸಂದರ್ಭಗಳಲ್ಲಿ ನೀವು ಡಿಮೋಟಿವೇಟ್ ಆಗುವ ಸಾಧ್ಯತೆ ಅಧಿಕವಾಗಿರುತ್ತದೆ. ಒಂದು ವೇಳೆ ನೀವು ಬಿಸ್ನೆಸ್ ಫೀಲ್ಡಲ್ಲಿದ್ದರೆ ಜನ ನಿಮ್ಮ ಬಿಸ್ನೆಸ್ ಪ್ಲ್ಯಾನ್ಗಳನ್ನು ಕಾಪಿ ಹೊಡೆದು ನಿಮಗಿಂತ ಮುಂಚೆಯೇ ಸಕ್ಸಸ್ಫುಲ್ ಆಗುತ್ತಾರೆ. ಆದ ಕಾರಣ ನಿಮ್ಮ ಫ್ಯೂಚರ್ ಪ್ಲ್ಯಾನ್ಗಳನ್ನು ಅನಾವಶ್ಯಕವಾಗಿ ಬೇರೆಯವರೊಂದಿಗೆ ಯಾವುದೇ ಕಾರಣಕ್ಕೂ ಶೇರ್ ಮಾಡಬೇಡಿ. ಅದರ ಬದಲಾಗಿ ನೇರವಾಗಿ ನಿಮ್ಮ ರಿಸಲ್ಟ್ಗಳನ್ನು ತೋರಿಸಿ. ಫ್ರೆಂಡ್ಸ್, ಡೋಂಟ್ ಶೇರ್ ಯುವರ್ ಪ್ಲ್ಯಾನ್ಸ್, ಶೋ ಯುವರ್ ರಿಸಲ್ಟ್ಸ್ ಡೈರೆಕ್ಟ್ಲಿ. ಟಿಪ್ ನಂಬರ್ 7, ಈ ಜಗತ್ತಿನಲ್ಲಿ ಯಾರೂ ಸಹ ನಿಮ್ಮ ಆಸೆಗಳನ್ನು ಈಡೇರಿಸಲು ಖಾಲಿ ಕುಂತಿಲ್ಲ. ನಿಮ್ಮ ಅವಕಾಶಗಳನ್ನು ನೀವೇ ಸೃಷ್ಟಿಸಿಕೊಳ್ಳಬೇಕು. ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಮನೆ ತನಕ ಬರಲ್ಲ, ನೀವೇ ಅವುಗಳನ್ನು ಸೃಷ್ಟಿಸಿಕೊಳ್ಳಬೇಕು. ಬೇರೆಯವರು ನಿರ್ಮಿಸಿದ ದಾರಿಯಲ್ಲಿ ಅಡ್ಡಸಾಗುವ ಬದಲು ನೀವೇ ನಿಮಗಾಗಿ ಒಂದು ವಿಭಿನ್ನ ದಾರಿಯನ್ನು ನಿರ್ಮಿಸಿ ನಿಮ್ಮ ಅವಕಾಶಗಳನ್ನು ನೀವೇ ಸೃಷ್ಟಿಸಿಕೊಳ್ಳಿ. ನೀವು ಬಯಸಿದ್ದೆಲ್ಲವೂ ನಿಮಗೆ ಸಿಗಲ್ಲ, ನೀವು ಬಯಸಿದ್ದು ನಿಮಗೆ ಸಿಗಲ್ಲ. ನೀವು ಯಾವುದಕ್ಕಾಗಿ ಅರ್ಹರಾಗಿರುತ್ತೀರೋ ಅದೇ ನಿಮಗೆ ಸಿಗುತ್ತದೆ. ಅದಕ್ಕಾಗಿ ನಿಮ್ಮ ಅರ್ಹತೆಯನ್ನು ಹೆಚ್ಚಿಸಿಕೊಳ್ಳಿ, ನಿಮ್ಮ ಯೋಗ್ಯತೆಯನ್ನು ಹೆಚ್ಚಿಸಿಕೊಳ್ಳಿ. ನಿಮ್ಮ ಯೋಗ್ಯತೆಯನ್ನು ಹೆಚ್ಚಿಸಿಕೊಳ್ಳಿ, ಆವಾಗ ನಿಮ್ಮ ಸಮಯ ಬರುತ್ತದೆ. ಪಹಲೆ ಅಪ್ನಿ ಔಕಾತ್ ಕೋ ಬಡಾವೋ, ತಬ್ ಅಪ್ನಾ ಟೈಮ್ ಆಯೇಗಾ. ಟಿಪ್ ನಂಬರ್ 8, ಈ ಜಗತ್ತಿನಲ್ಲಿ ಯಾರೂ ಕೂಡ 100% ಪರ್ಫೆಕ್ಟ್ ಆಗಿಲ್ಲ, ತಪ್ಪುಗಳಾಗುವುದು ಸಹಜ. ಒಂದು ವೇಳೆ ನಿಮ್ಮಿಂದ ತಪ್ಪುಗಳಾದರೆ ಮುಚ್ಚು ಮರೆಯಿಲ್ಲದೆ ಅವುಗಳನ್ನು ಬೇಗನೆ ಒಪ್ಪಿಕೊಂಡು ಬೇಗನೆ ಸರಿಪಡಿಸಿಕೊಳ್ಳಿ. ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಮುಂದೆ ಸಾಗಿ. ಮೊದಲು ನಿಮ್ಮ ತಪ್ಪುಗಳಿಂದ ಕಲಿಯಿರಿ, ತಪ್ಪುಗಳೇ ನಿಮಗೆ ಗುರು. ಯುವರ್ ಮಿಸ್ಟೇಕ್ಸ್ ಆರ್ ಯುವರ್ ಟೀಚರ್. ದಿನಾಲೂ ಏನಾದರೂ ಒಂದನ್ನು ಕಲಿಯಲು ಉತ್ಸುಕರಾಗಿ. ದಿನಾಲೂ ಹೊಸ ಹೊಸ ವಿಷಯಗಳನ್ನು, ಸ್ಕಿಲ್ಗಳನ್ನು ಕಲಿತುಕೊಳ್ಳಿ. ಹೊಸ ವಿಷಯಗಳನ್ನು ಇನ್ನೋವೇಟ್ ಮಾಡಿ. ತಪ್ಪುಗಳನ್ನು ಮಾಡಿ ಆದರೂ ಕಲಿಯಿರಿ. ಏನಾದರೂ ಯಾವುದೇ ಕಾರಣಕ್ಕೂ ಕಲಿಯುವುದನ್ನು ನಿಲ್ಲಿಸದಿರಿ. ನೀವು ನಿಮ್ಮ ಜೀವನದಲ್ಲಿ ತಪ್ಪುಗಳನ್ನು ಮಾಡದಿದ್ದರೆ ನೀವು ಕಲಿಯುವುದಿಲ್ಲ. ನಿಮ್ಮ ಜೀವನದಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಕೆಲಸದಲ್ಲಿ ತಪ್ಪುಗಳಾಗದಿದ್ದರೆ ನೀವು ಹೊಸದಾಗಿ ಏನನ್ನ ಟ್ರೈ ಮಾಡುತ್ತಿಲ್ಲವೆಂದರ್ಥ. ಮಿಸ್ಟೇಕ್ಸ್ ಆರ್ ದ ಪ್ರೂಫ್ ದ್ಯಾಟ್ ಯು ಆರ್ ಟ್ರೈಯಿಂಗ್ ನ್ಯೂ ಥಿಂಗ್ಸ್. ಇಫ್ ಯು ಆರ್ ನಾಟ್ ಟ್ರೈಯಿಂಗ್, ದೆನ್ ದೆರ್ ಈಸ್ ನೋ ಮಿಸ್ಟೇಕ್ಸ್. ಟಿಪ್ ನಂಬರ್ 9, ಲಾಸ್ಟ್ ಆ್ಯಂಡ್ ಬೆಸ್ಟ್. ಸಕ್ಸಸ್ ಎಂಬ ಪದದಲ್ಲಿ ಯು ಎಂಬ ಅಕ್ಷರ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ನಿಮ್ಮ ಸಕ್ಸಸ್ನಲ್ಲಿ ಯು ಅಂದರೆ ನೀವು ತುಂಬ ಮುಖ್ಯವಾಗುತ್ತೀರಿ. ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇತ್ಯಾದಿ ಎಲ್ಲ ಮುಖ್ಯವಲ್ಲ, ಅದಕ್ಕಾಗಿ ನೀವು ನೀವಾಗಿರಿ. ನಿಮ್ಮ ನೋವು, ನಲಿವು, ಸೋಲು, ಗೆಲುವು, ಇಷ್ಟ, ಕಷ್ಟ, ನಷ್ಟಗಳಿಗೆಲ್ಲ ನೀವೇ ಜವಾಬ್ದಾರರು, ನೀವೇ ಕಾರಣರು. ಅದಕ್ಕಾಗಿ ಮೊದಲು ನೀವು ನೀವಾಗಿರಿ, ಮೊದಲು ನೀವು ಸರಿಯಾಗಿರಿ, ಆಮೇಲೆ ಎಲ್ಲವೂ ತಾನಾಗಿಯೇ ಸರಿಯಾಗಿರುತ್ತದೆ. ಗೆಳೆಯರೇ, ಇವಿಷ್ಟು ವಿಷಯಗಳನ್ನು ನಾನು ನನ್ನ ತಪ್ಪುಗಳಿಂದ ಕಲಿತಿರುವೆ. ಆದರೆ ನೀವು ತಪ್ಪು ಮಾಡಿ ಇವುಗಳನ್ನೆಲ್ಲ ಕಲಿಯುವ ಅವಶ್ಯಕತೆ ಇಲ್ಲ. ನೀವು ಬೇರೆಯವರ ತಪ್ಪುಗಳಿಂದ ಕಲಿತುಕೊಳ್ಳಬೇಕು. ಬೇರೆಯವರನ್ನು ನೋಡಿ ನಿಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕು. ಏಕೆಂದರೆ
ಎಲ್ಲ ತಪ್ಪುಗಳನ್ನು ನೀವೇ ಮಾಡಿ ಕಲಿಯುವಷ್ಟು ದೊಡ್ಡ ಜೀವನ ನಿಮ್ಮ ಬಳಿ ಇಲ್ಲ. ಅದಕ್ಕಾಗಿ ಈ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಆಗಿ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.